ನಮಸ್ಕಾರ ಸ್ನೇಹಿತರೆ, ನಿಮಗೆ ಅಪರೂಪವಾದ ಒಂದು ವಿಶೇಷವಾದ ಹಾವನ್ನು ತೋರಿಸ್ತೀನಿ. ನೋಡಿ, ಇದರ ಹೆಸರು ಆಭರಣದ ಹಾವು ಅಂತ. ಈ ಹಾವುಗಳಲ್ಲಿ ವಿಷ ಇರೋದಿಲ್ಲ, ವಿಷರಹಿತ ಹಾವುಗಳಿವು. ನೋಡೋದಕ್ಕೆ ನಾಗರಾಜನ ಥರ ಕಾಣುತ್ತೆ. ಯಾಕೆಂದರೆ ಈ ತಲೆ ಗುರುತಿದೆ ನೋಡಿ, ಈ ತಲೆಯಲ್ಲಿ ಪಾದದ ಗುರುತಿರೋದ್ರಿಂದ ಇದನ್ನು ನಾಗರಹಾವು ಅಂತೇಳಿ ತಿಳಿತಾರೆ ಜನ. ಇದರಲ್ಲಿ ವಿಷ ಕೂಡ ಇರಲ್ಲ, ಇದೊಂದು ವಿಷರಹಿತ ಹಾವು. ಇವು ವಾಸಿಸುವಂಥ ಸ್ಥಳ ಅಂಚಿನ ರಾಶಿ, ಕಲ್ಲುಗುಡ್ಡೆಗಳು, ಇಲಿ ಪೊದೆಗಳು, ಇಲಿ ಬಿಲಗಳು, ಮತ್ತು ದೊಡ್ಡ ದೊಡ್ಡ ಮರ ಕೊಟ್ಟರೆಗಳಲ್ಲಿ ಇವು ವಾಸಿಸ್ತವೆ. ಇದು ನೋಡೋದಕ್ಕೆ ಕಡುಕಂದಿನ ಬಣ್ಣದಲ್ಲಿರುತ್ತದೆ ಅಥವಾ ಚಾಕ್ಲೇಟ್ ಕಲರಲ್ಲಿ. ಇದು ನವೆಂಬರ್ನಿಂದ ಡಿಸೆಂಬರ್ವರೆಗೂ ಮೊಟ್ಟೆಯನ್ನು ಇಡ್ತವೆ. 10-14 ಮೊಟ್ಟೆಗಳವರೆಗೂ ಈ ಹಾವುಗಳು ಮೊಟ್ಟೆನಿಟ್ಟು ಜನವರಿವರೆಗೆ ಮರಿಗಳು ಮಾಡ್ತವೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ವಿಷ ಇರೋದಿಲ್ಲ. ಇವುಗಳ ಆಹಾರ ಓತಿಕೆ ಆತ, ಹಲ್ಲಿ ಮತ್ತು ಹಿಲಿಗಳು ಮತ್ತು ಪಲ್ಲಿ ಇಂತಹ ಹಾವುಗಳು. ಕೆಲವು ಸಲ ಸ್ವಜಾತಿ ಭಕ್ಷಣ ಕೂಡ ಈ ಹಾವುಗಳು ಮಾಡ್ತವೆ. ಕಾಣಿಸ್ತದೆಯಾ? ಇದರಲ್ಲಿ ಗಂಡು ಹಾವುಗಳು ತುಂಬ ಚಿಕ್ಕದಾಗಿರ್ತವೆ, ಹೆಣ್ಣು ಹಾವುಗಳು ಮಾತ್ರ ತುಂಬ ಮೃದುವಾಗಿರ್ತವೆ. ಇದು ತುಂಬ ಅಪರೂಪವಾದಂಥ ಹಾವುಗಳು. ಇದನ್ನು ಕೆಲವು ಜಿಲ್ಲೆಯಲ್ಲಿ ಆಭರಣದ ಹಾವು, ಮತ್ತು ಇಂಗ್ಲೀಷಲ್ಲಿ ಕಾಮನ್ ಟ್ರಿಂಕೆಟ್ ಅಂತ ಕರಿತೀವಿ, ಮತ್ತು ಹಿಂದಿಯಲ್ಲಿ ತಸ್ಕರ್ ಸಾಂಪ್ ಅಂತ ಕೂಡ ಕರಿತೀವಿ.